22 ಸಾಲಿನ 15 ಫೈನಾನ್ಸ್ ಅಲ್ಲಿ 2 ಕೋಟಿ 95 ಲಕ್ಷ ರೂಪಾಯಿನ ಈ ಭಾಗದ ಜನರಿಗೆ ಕುಡಿಯೋ ನೀರಿನ ಒಂದು ದೊಡ್ಡ ಟ್ಯಾಂಕ್ ಅನ್ನು ಕಟ್ಟಲಿಕ್ಕೆ ಸುಮಾರು 20 ಲಕ್ಷ ಲೀಟರ್ ಕೆಪಾಸಿಟಿ ಇರತಕ್ಕಂತ ವಾಟರ್ ಟ್ಯಾಂಕ್ ಅನ್ನು ಕಟ್ಟಲಿಕ್ಕೆ ಇವತ್ತು ನಾವು ಗುದ್ದಿ ಪೂಜೆಯನ್ನು ಮಾಡಿದ್ವಿ. ಈ ಸಂದರ್ಭದಲ್ಲಿ ಈ ಭಾಗದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಭಾಗ್ಯ ಮಹದೇಶ್ ಅವರು ಇದ್ದಾರೆ, ಹಾಗೇ ನಮ್ಮ ಪುನೀತ್ ಅವರು ಇದ್ದಾರೆ, ಗಿರೀಶ್ ಅವರು ಇದ್ದಾರೆ, ನಾಗೂರು ಅವರು ಇದ್ದಾರೆ, ಹಾಗೆ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರ್ತಕ್ಕಂಥ ಮಹೇಶ್ ಅವರು, ಅಶ್ವಿನ್ ಈ ಒಂದು ಭಾಗದ ಯು ಜಿ ಡಿ ಮತ್ತು ವಾಟರ್ ಸಪ್ಲೈಯ ಎ ಡಬ್ಲ್ಯೂ ಆಗಿರ್ತಕ್ಕಂಥ ಅಶ್ವಿನ್ ಅವರು, ಮುದ್ದುಮಲ್ಲೇಗೌಡರು, ಈ ರೀತಿ ಎಲ್ಲ ಅಧಿಕಾರಿಗಳು ಒಡಗೂಡಿ ಈ ಒಂದು ಟ್ಯಾಂಕ್ ಕೆಲಸನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. 15 ಫೈನಾನ್ಸಲ್ಲಿ 2 ಕೋಟಿ 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ವಾರ್ಡಿನ ವ್ಯಾಪ್ತಿ 19ನೇ ವಾರ್ಡ್ ನಮ್ಮದು, ಭಾಗ್ಯ ಮಾದೇಶ್ ಅಂತ. ನಾನು ವಾರ್ಡಿನಲ್ಲಿ ಕುಡಿಯೋ ಟ್ಯಾಂಕ್ ನೀರು 2 ಕೋಟಿ 90 ಲಕ್ಷಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ವಿ 15 ಫೈನಾನ್ಸಿಂದ. ಯಾಕೆ ಅಂದರೆ ಇದು ಟ್ಯಾಂಕ್ ಇಲ್ಲಾಂದರೆ ಒಂದು 60 ವರ್ಷದ ಹಳೆ ಟ್ಯಾಂಕ್ ಇತ್ತು. ಸ್ಪಾಟ್ ಇನ್ಸ್ಪೆಕ್ಷನ್ ಕಮಿಷನರ್ಗೆ ಹೇಳಿದಾಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಬಂದು ನೋಡಿ, ಅವರು ತುಂಬ ಹಳೇದು, ತುಂಬ ಸೋರ್ತಾ ಇತ್ತು. ನಾನು ಬಂದು ಗೆದ್ದಿದ ತಕ್ಷಣ ಫಸ್ಟ್ ಇದನ್ನೇ ನಾನು ಕೈ ಹಾಕಿದ್ದು. ಬಂದು ಇನ್ಸ್ಪೆಕ್ಷನ್ ಮಾಡಿದಾಗ ಎಲ್ಲ ಟ್ಯಾಂಕ್ ಎಲ್ಲ 60 ವರ್ಷ ಆಗಿದೆ ಸರ್ ಅಂತ ಅಂದಾಗ ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಮಿಡಿಯೇಟಾಗಿ ಕೌನ್ಸಿಲ್ ಇಟ್ಟು ಪಾಸ್ ಮಾಡಿ ಇದನ್ನು 2 ಕೋಟಿ 90 ಲಕ್ಷದ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಎಲ್ಲರಿಗೂ ನಮ್ಮ ವಾರ್ಡಿನ ಜನತೆಗೆ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂಚಿನೂ ಸಹ ತಮ್ಮ 40 ಲಕ್ಷಕ್ಕೆ ವ್ಯಾಪ್ತಿಗೆ ನಮ್ಮ ನೀರಿನ ಸಮಸ್ಯೆ ಇತ್ತು ನನ್ನ ವಾರ್ಡಲ್ಲಿ, ಅದನ್ನು ಸಹ ಮಾಡಿಸ್ಕೊಟ್ಟಿದ್ದೆ. ಇವಾಗ ಟ್ಯಾಂಕ್ ಮಾಡಿಸ್ಕೊಡ್ತಾ ಇದ್ದೀನಿ, ಎಲ್ಲರಿಗೂ ನಮ್ಮ ಜನಗಳಿಗೆ ಉಪಯೋಗ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ನಮಸ್ಕಾರ.